ಒಂದು ಒಂದು ಫಿಲಮ್ ಬಂತು ಗಜನಿ ಫಿಲಮ್ ಅಂತ. ನೀವು ಆ ಗಜನಿ ಫಿಲಮ್ ನೋಡಿದ್ರೆ ಅವನ ಹೀರೋ ಅತಿ ಬೇಗ ಮರೆತು ಹೋಗ್ತಾನೆ, ಅವನಂತೂ ಫೋಟೋ ಹಿಡ್ಕೊತಾನೆ, ನಾಪಕ ಫೋಟೋ ಹಿಡ್ಕೊಂಡು ಅವ್ನು ನೋಡ್ಕೊತಾನೆ ಯಾರೋ ಏನು ಅಂತ ತಿಳ್ಕೊತಾನೆ. ಬಟ್ ಆವಾಗ ಆ ಫೆಸಿಲಿಟಿ ಇಲ್ವಲ್ಲ, ಸೊ ಅದೇನು ಮಾಡಿದೆ ಅಂದರೆ ತಾನು ಬರೋ ದಾರಿ ಕೂಡ ಗೊತ್ತಾಗದೇ ಇದ್ದ ಕಾರಣ ಬಾಡಿ ಸ್ಕೇಸ್ ಇದರಿಂದ ಚರ್ಮದಿಂದ ಒಂದು ಲಿಕ್ವಿಡ್ ರಿಲೀಸ್ ಮಾಡುತ್ತೆ, ಫೆರಿಮೋನ್ಸ್ ಅಂತ. ಆ ಲಿಕ್ವಿಡ್ ರಿಲೀಸ್ ಮಾಡ್ಕೊಂಡು ಹೋಗುತ್ತೆ, ಮತ್ತೆ ಅದೇ ಹಿಡ್ ಸ್ಮೆಲ್ ಹಿಡ್ಕೊಂಡು ವಾಪಸ್ ಬರುತ್ತೆ. ಸಡನ್ನಾಗಿ ಹಾವು ಮನೆಗೆ ಬಂದರೆ ಜನ ಏನು ಮಾಡ್ತಾರೆ ಅಂದರೆ, ಸೊ ಎದುರ್ಕೊಳ್ತಾರೆ. ಎದುರ್ಕೊಂಡು ಏನು ಮಾಡ್ತಾರೆ ಅಂದರೆ, ಸೊ ಅಕ್ಕಪಕ್ಕದಲ್ಲಿ ಕೂಗ್ತಾರೆ, ದೊಣ್ಣೆ ತೊಗೊತಾರೆ, ಯಾರೋ 4 ಜನ ಬರ್ತಾರೆ, ಅದನ್ನು ಹೊಡೆಯಕ್ಕೆ ಹೋಗ್ತಾರೆ, ಏನೋ ಮಾಡೋಕ್ಕೆ ಹೋಗ್ತಾರೆ. ಆಗ ಹಾವು ಏನಾಗುತ್ತೆ ಅಂದರೆ, ಎಸ್ಕೇಪ್ ಆಗೋಕ್ಕೆ ಜಾಗ ಇದ್ದಾಗ, ದಾರಿ ಇದ್ದಾಗ ಅದು ಓಡೋಕ್ಕೆ ಟ್ರೈ ಮಾಡುತ್ತೆ. ಓಡೋಕ್ಕೆ ಜಾಗ ಇಲ್ಲದಾಗ 4 ಗೋಡೆ ಸಿಕ್ಕೊಂಬಿಟ್ಟಾಗ ಏನಾಗುತ್ತೆ ಅಂದರೆ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅದೇನಾಗುತ್ತೆ ಅಂದರೆ ಎಡೆ ತೆಗೆಯುತ್ತೆ, ಇಲ್ಲ ನಾಗರಾವಿಲ್ಲಿ ಎಡೆ ತೆಗೆಯುತ್ತೆ, ಬೇರೆ ಹಾವಿಗೆ ಎಡೆ ಇರಲ್ಲ. ಏನಾಗುತ್ತೆ ಅಂದರೆ ತನ್ನ ಬಾಡಿನ ಫುಲ್ ಕಾಯಿಲ್ ಆಗಿ ಸುತ್ತಕೊಂಡು ಇಮಿಡಿಯೇಟ್ಲಿ ಅದು ಸ್ಟ್ರೈಕ್ ಮಾಡುತ್ತೆ. ಏಕ್ದಮ್ ಆಗಿ ಯಾವ ಹಾವು ವಿಷ ಬಿಡೋದೇ ಇಲ್ಲ. ಸೊ ಏನಕ್ಕಂದರೆ ವಿಷ ಬಿಡಬೇಕಾದ್ರೆ ಹಾವು ಕಚ್ಚಬೇಕಾದ್ರೆ ಇನ್ ಕೇಸ್ ಏನಾದರೂ ಅಪ್ಪಿತಪ್ಪಿ ಭೂಮಿಗೆ ಬಿದ್ದು ಇಲ್ಲ ಕಲ್ಲಿಗೆನ ಹೆಡ್ ಬಿದ್ದಾಗ ತನ್ನ ಹಲ್ಲು ಏನಿದೆ ಹಲ್ಲು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾರ್ಮಲಾಗಿ ಈಗ ಹಾವುಗಳು ಬೆಳಗೊತ್ತು ಬರ್ತವೆ, ರಾತ್ರಿ ಹೊತ್ತು ಬರ್ತವೆ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ, ನಮ್ಮ ಸಿಟಿ ಬೆಂಗಳೂರು ಸಿಟಿ ಈಗ ಫಸ್ಟು ಗಾರ್ಡನ್ ಸಿಟಿ ಆಗಿತ್ತು, ಈಗ ಕಾಂಕ್ರೀಟ್ ಸಿಟಿ ಆಗಿದೆ. ಸೊ ಹಂಗಾಗಿ ನೀವು ನೋಡ್ಬೋದು ರೋಡಲ್ಲೆಲ್ಲ ಬರೀ ವೈಟ್ ಟಾರ್, ಏನೋ ವೈಟ್ ಸಿಮೆಂಟ್ ಹಾಕಿದ್ದಾರೆ. ಸ್ಮಾರ್ಟ್ ಸಿಟಿ ಆಗಿದೆ ಬೆಂಗಳೂರು. ಆ ಸ್ಮಾರ್ಟ್ ಸಿಟಿ ಆಗಿ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ನಾವೇನಾಗ್ತಿದ್ದೀವಿ ಅಂದರೆ, ವನ್ಯಜೀವಿಗಳಿರ್ಬೋದು, ಪರಿಸರದಲ್ಲಿ ಪರಿಸರನ ಉಳಿಸ್ಕೊಳ್ಳೋದ್ರಲ್ಲ ಎಲ್ಲೋ ಒಂದು ಕಡೆ ಹಿಂದೆ ಆಗ್ತಾ ಇದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಈಗ ವೈಟ್ ರೋಡ್ ಆಗಿದೆ, ಟ್ಯಾಪಿಂಗ್ ಆಗಿದೆ, ಸಿಮೆಂಟ್ ರೋಡ್ ಆಗಿದೆ. ಅದ್ರ ಜೊತೇಲಿ ಮೋರಿ ಕೂಡ, ಏನು ಮಳೆ ನೀರು ಹೋಗೋ ಮೋರಿ ಕೂಡ ಸಿಮೆಂಟ್ ರೋಡ್ ಆಗ್ಬೋದು, ಸಿಮೆಂಟ್ ಮೋರಿ ಆಗಿಬಿಟ್ಟಿದೆ. ಆಗಿನ ಕಾಲದಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆ ಮೋರಿಗಳಲ್ಲಿ ಕಲ್ಲಲ್ಲಿ ಮೋರಿ ಮಾಡ್ತಾಯಿದ್ರು. ಆವಾಗ ಇಲಿಗಳು ಎಲ್ಲೋ ಒಂದು ತೂತ್ ಮಾಡಿಕೊಂಡು ಎಲ್ಲೋ ಒಂದು ಜಾಗದಲ್ಲಿ ವಾಸ ಮಾಡ್ತಾಯಿತ್ತು, ಎಲ್ಲ ಮನೆಯಿಂದ ಆಚೆ ಇರ್ತಾಯಿತ್ತು, ಊರಿಂದ ಆಚೆ ಇಲಿಗಳೆಲ್ಲ ಇರ್ತಾಯಿದ್ವು. ಸೊ ಈಗ ಮೋರಿ ಕಾಂಕ್ರೀಟ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ಇಲಿಗಳಿಗೆ ವಾಸ ಮಾಡೋ ಜಾಗ ಇಲ್ಲ. ಸೊ ಒನ್ಸ್ ಇಲಿಗಳಿಗೆ ವಾಸ ಮಾಡೋ ಜಾಗ ಇಲ್ಲ ಅಂದಾಗ ಹಾವು ಎಲ್ಲೋಗುತ್ತೆ? ನಮ್ಮ ಮನೆಯಲ್ಲಾದ್ರೂ ಒಂದು ಹೋದ್ರೆ ನಾವು ಓಡಿಸ್ತೀವಿ, ಕೆಲವು ಜನ ಸಾಯಿಸ್ಬಿಡ್ತಾರೆ. ಬಟ್ ಎಲ್ಲಿ ವಾಸ ಮಾಡುತ್ತೆ? ಸೊ ಬೆಂಗಳೂರಿಗೂ ಈಗ ಪ್ರಾಣಿಗಳಿಗೂ ವಾಸಕ್ಕೆ ಯೋಗ್ಯವಲ್ಲ ಅಂತ ಜಾಗ ಆ ಥರ ಆಗಿಬಿಟ್ಟಿದೆ, ಸಿಟಿ ಆಗಿಬಿಟ್ಟಿದೆ. ಸೊ ಎಲ್ಲಿ ಜಾಗ ಇರುತ್ತೆ? ಖಾಲಿ ಜಾಗ ಇರ್ಬೋದು, ಎಲ್ಲಿ ಡೆವಲಪ್ಮೆಂಟ್ ಆಗಿರಲ್ಲ, ಎಲ್ಲಿ ಇದಿರುತ್ತೆ, ಆ ಥರ ಜಾಗದಲ್ಲಿ ಮಾತ್ರ ಇಲಿಗಳು ವಾಸ ಮಾಡುತ್ತೆ. ಹಾವು ಅದನ್ನು ತಿನ್ನುತ್ತೆ. ಆವಾಗ ಅಲ್ಲಿ ಜಾಗ ಊಟ ಇಲ್ಲದಾಗ ಏನಾಗುತ್ತೆ ಅಂದರೆ, ಊಟನ ಹುಡ್ಕೊಂಡು ಹಾವುಗಳು ಬರ್ತಾ ಇರುತ್ತೆ ಮನೆಗಳ ಕಡೆ. ಸೊ ಇಲ್ಲಿ ಕೂಡ ಅಷ್ಟೇ, ಎಲ್ಲಿ ಜಾಗ ಸಿಗುತ್ತೆ? ಈಗ ಕಿಚನ್ಗೆ ನಮ್ಮವ್ರು ಏನು ಮಾಡ್ತಾರೆ ಅಂದರೆ, ಹೋಗಿ ಕಸ ಹಾಕೋಕ್ಕೆ ಬಾರ ಕಿಟಕಿಯಿಂದಲೇ ಬಿಸಾಕ್ತಾರೆ, ರೋಡ್ಗೆ ಮೋರಿಗೆ ಬಿಸಾಕ್ತಾರೆ, ಇಲ್ಲ ಖಾಲಿ ಸೈಡ್ ಬಿಸಾಕ್ತಾರೆ ಕಸನ. ಸೊ ಆ ಇಲಿಗಳೇನು ಮಾಡ್ತದೆ, ಅದನ್ನು ತಿಂತಾ ಇರ್ತದೆ, ಅಲ್ಲಿ ಒಂದು ಗೂಡು ಮಾಡ್ಕೊತವೆ. ಆಗ ಹಾವುಗಳೇನು ಮಾಡ್ತದೆ, ಹುಡ್ಕೊಂಡು ಎಲ್ಲಿ ಇಲ್ಲಿದೆ ಅಲ್ಲಿ ಹುಡ್ಕೊಂಡು ಬರ್ತದೆ ಹಾವುಗಳು. ಸೊ ಹಂಗಾಗಿ ಮನೆ ಕಾಂಪೌಂಡಾಗ ಹಾವುಗಳು ಬರೋ ಚಾನ್ಸಸ್ ಜಾಸ್ತಿ ಇದ್ದಾಗ ಜನ ಏನು ಮಾಡಬೇಕಂದ್ರೆ, ಸಿಂಪಲ್ ಅವ್ರಿಗೆ ಹಾವು ನೋಡಿದ ಕೂಡಲೇ 10-20 ಅಡಿ ಡಿಸ್ಟೆನ್ಸಲ್ಲಿ ದೂರ ನಿಂತ್ಕೊಳ್ಳಿ. ಸೊ ನೋಡ್ಕೊಳ್ಳಿ, ಇಮಿಡಿಯೇಟ್ಲಿ ಒಂದು ಕರೆ ಮಾಡಿ. ಏನಕ್ಕೆ 100 ಇರ್ಬೋದು, ಇಲ್ಲ ಯಾವುದೋ ನಿಮಗೆ ಇದು ಜ್ಞಾಪಕ ಇದೆ ಆ ನಂಬರ್ಗೆ ಕರೆ ಮಾಡಿ. ನಮ್ಮ ಬೆಂಗಳೂರು ಅದೇ BBMP ಫಾರೆಸ್ಟಲ್ಲಿದೆ, BBMP ಕಂಟ್ರೋಲ್ ರೂಮಿಂದ ಅದಕ್ಕೆ ಕರೆ ಮಾಡ್ಬೋದು. ಬೇರೆ ಬೇರೆ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ಸ್ ಇದೆ, ಫಾರೆಸ್ಟ್ಗೆ ನೀವು ಕರೆ ಮಾಡಿದಾಗ ಖಂಡಿತ ಸಂರಕ್ಷಕರು ಯಾರು ಹತ್ತದಲ್ಲಿ ಇರ್ತಾರೆ ಅವ್ರು ಬಂದು ನಿಮಗೆ ರಕ್ಷಣೆ ಮಾಡ್ತಾರೆ. ಅದನ್ನು ಹಾವನ್ನ ರಕ್ಷಣೆ ಮಾಡಿ ನಿಮಗೂ ಸೇವ್ ಆಗುತ್ತೆ, ಅದನ್ನು ತೊಗೊಂಡೋಗಿ ದೂರ ಬಿಡೋದಕ್ಕಾರ ಅವ್ರು ಮಾಡ್ತಾರೆ. ಅವ್ರು ಹಾವುಗಳು ಬಂದು ಸರೀಸೃಪ ಜಾತಿಗೆ ಸೇರ್ತವೆ. ಸೊ ನಾವು ಸರೀಸೃಪ ಅಂದರೆ ಯಾವುದಂದರೆ, ಇಲೀಸ್ ಕೂಡ ಸರೀಸೃಪ ಸೇರುತ್ತೆ, ಹಲ್ಲಿ ಕೂಡ ಸೇರುತ್ತೆ, ಕಪ್ಪೆ ಕೂಡ ಸೇರುತ್ತೆ, ಹಾವು ಕೂಡ ಸೇರುತ್ತೆ. ಈ 4 ಸರೀಸೃಪಗಳಿಗೆ ಏನಾಗುತ್ತೆ ಅಂದರೆ ಮೆಮೊರಿ ಪವರ್ ಇಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ಶಾರ್ಟ್ ಟೈಮ್ ಮೆಮೊರಿ ಅಂತ ಕರಿತೀವಿ. ನೋಡ್ಬೋದು ಎಕ್ಸಾಂಪಲ್ಗೆ ಒಂದು ಫಿಲಮ್ ಬಂತು, ಗಜನಿ ಫಿಲಮ್ ಅಂತ. ನೀವು ಗಜನಿ ಫಿಲಮ್ ನೋಡಿದ್ರೆ ಅವನ ಹೀರೋ ಅತಿ ಬೇಗ ಮರೆತು ಹೋಗ್ತಾನೆ, ಅವನಂತೂ ಫೋಟೋ ಹಿಡ್ಕೊತಾನೆ, ನಾಪಕ ಫೋಟೋ ಹಿಡ್ಕೊಂಡು ಅವ್ನು ನೋಡ್ಕೊತಾನೆ ಯಾರೋ ಏನು ಅಂತ ತಿಳ್ಕೊತಾನೆ. ಬಟ್ ಆವಾಗ ಆ ಫೆಸಿಲಿಟಿ ಇಲ್ವಲ್ಲ, ಸೊ ಅದೇನು ಮಾಡುತ್ತೆ ಅಂದರೆ ತಾನು ಬರೋ ದಾರಿ ಕೂಡ ಗೊತ್ತಾಗದೇ ಇದ್ದ ಕಾರಣ ಬಾಡಿ ಸ್ಕೇಸ್ ಇದರಿಂದ ಚರ್ಮದಿಂದ ಒಂದು ಲಿಕ್ವಿಡ್ ರಿಲೀಸ್ ಮಾಡುತ್ತೆ, ಫೆರಿಮೋನ್ಸ್ ಅಂತ. ಆ ಲಿಕ್ವಿಡ್ ರಿಲೀಸ್ ಮಾಡ್ಕೊಂಡು ಹೋಗುತ್ತೆ, ಮತ್ತೆ ಅದೇ ಸ್ಮೆಲ್ ಹಿಡ್ಕೊಂಡು ವಾಪಸ್ ಬರುತ್ತೆ. ಅಲ್ಲಿ ಕೂಡ ಅಷ್ಟೇ, ಗೋಡೆ ಮೇಲೆ ಹೋಗ್ತಾ ಇರ್ತೀವಿ, ನೋಡ್ಬೋದು ಮನೆ ಒಳಗೆ ಬಾತ್ರೂಮಲ್ಲಿ ಕಿಚನ್ ಎಲ್ಲ ಗೋಡೆ ಮೇಲೆ ಅಲ್ಲಿ ಇರುತ್ತೆ. ಆ ಹಲ್ಲಿ ಕೂಡ ಅಷ್ಟೇ, ಅದೇ ಯೂರಿನ್ ಪಾಸ್ ಮಾಡ್ಕೊಂಡು ಹೋಗುತ್ತೆ, ಮತ್ತೆ ಅದೇ ಸ್ಮೆಲ್ ಹಿಡ್ಕೊಂಡು ವಾಪಸ್ ಬರುತ್ತೆ. ಕಪ್ಪೆ ಕೂಡ ಅಷ್ಟೇ, ನೀವು ಕಪ್ಪೆ ಹಿಡ್ಕೊಂಡಾಗ ಅದೇನು ಮಾಡ್ತದೆ, ಯೂರಿನ್ ಪಾಸ್ ಮಾಡುತ್ತೆ. ಆ ಯೂರಿನ್ ಪಾಸ್ ಮಾಡಿ ತೊಗೊಂಡೋಗಿ ಎಷ್ಟೋ ದೂರ ಬಿಸಾಕ್ಬಿಟ್ಟು ಬನ್ನಿ ಕಪ್ಪೆನ, ಮತ್ತೆ ಅದೇ ಕಪ್ಪೆ ಅದೇ ಸ್ಮೆಲ್ ಹಿಡ್ಕೊಂಡು ಅದೇ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ ಪಾಟ್ ಹಿಂದ್ಗಡೆ. ಇಲಿ ಕೂಡ ಅಷ್ಟೇ, ಇಲಿ ಏನು ಮಾಡುತ್ತೆ ಅಂದರೆ ಪಿಕ್ಕೇ ಇಡುತ್ತೆ, ಅಂದರೆ ಗಲೀಜು ಮಾಡುತ್ತೆ. ಒಂದು 15 ಫ್ಲೋರ್ಗೆ ಇಲಿ ಹೋಗ್ಬೇಕಂದ್ರೆ ಗಲೀಜು ಬಿಟ್ಕೊಂಡು ಮಾಡ್ಕೊಂಡು ಹೋಗುತ್ತೆ ಸ್ಟೆಪ್ಸ್ ಮೇಲೆ, ಮತ್ತೆ ಅದೇ ಗಲೀಜು ಹಿಡ್ಕೊಂಡು ವಾಪಸ್ಸು ಕೆಳಗಡೆ ಬರುತ್ತೆ. ಈ ಹಾವು ಏನು ಮಾಡುತ್ತೆ, ಆ ಗಲಿ ಅದು ಸ್ಮೆಲ್ ಸಿಕ್ಕಿದಾಗ 15 ಫ್ಲೋರ್ಗೆ ಇಲ್ಲಿ ಹೋಗಿರಲಿ, ಹಾವು 18 ಫ್ಲೋರ್ಗೆ ಹೋಗುತ್ತೆ. ಸೊ ಇದು ಅದು ಊಟದ್ದು ಇದು. ಸೊ ಒಂದು ಪ್ರಾಣಿನ ಒಂದು ಅವಲಂಬಿಸಿರುತ್ತದೆ. ಹಾವು ಕಪ್ಪೆ ಹಲ್ಲಿ ಈ ಥರ ಒಂದೊಂದು ಇದಿರುತ್ತೆ. ಹಾವನ್ನ ಯಾರು ತಿಂತಾರೆ, ದೊಡ್ಡ ಪಕ್ಷಿಗಳು ತಿಂತವೆ, ನವಿಲಿರ್ಬೋದು, ಹದ್ದಿರ್ಬೋದು. ಈ ಥರ ಪ್ರಕೃತಿಯಲ್ಲಿ ಪ್ರತಿಯೊಂದು ಪಕ್ಷಿಗಳಿಗೆ ಒಂದು ಊಟದ ಚೈನ್ ಲಿಂಕ್. ಸೊ ಒಂದು ಬಿಟ್ಟು ಅದು ಮಾಡೋದ್ರಿಂದ ಪ್ರಕೃತಿನ ಪರಿಸರದ ಇನ್ಬ್ಯಾಲೆನ್ಸಿಂಗ್ ಆಗದೇ ಇರೋದಂಗೆ ಬ್ಯಾಲೆನ್ಸಿಂಗ್ ಆಗಿರಬೇಕಂತ ಪ್ರಾಣಿ ಪಕ್ಷಿಗಳು ತುಂಬಾ ಹೆಲ್ಪ್ ಮಾಡ್ತವೆ, ತುಂಬ ಅವ್ರ ಕೆಲಸ ಅದು ಮಾಡ್ತಾನೆ ಇರ್ತದೆ. ಈಗ
ಸಡನ್ನಾಗಿ ಹಾವು ಮನೆಗೆ ಬಂದರೆ ಜನ ಏನು ಮಾಡ್ತಾರೆ ಅಂದರೆ ಸೊ ಎದುರ್ಕೊಳ್ತಾರೆ, ಎದುರ್ಕೊಂಡು ಏನು ಮಾಡ್ತಾರೆ ಅಂದರೆ ಸೊ ಅಕ್ಕಪಕ್ಕದನ್ನು ಕೂಗ್ತಾರೆ, ದೊಣ್ಣೆ ತೊಗೊತಾರೆ, ಯಾರೋ 4 ಜನ ಬರ್ತಾರೆ ಅದನ್ನು ಹೊಡೆಯೋಕೆ ಹೋಗ್ತಾರೆ, ಏನೋ ಮಾಡೋಕೆ ಹೋಗ್ತಾರೆ. ಆಗ ಹಾವು ಏನಾಗುತ್ತೆ ಅಂದರೆ ಎಸ್ಕೇಪ್ ಆಗೋಕ್ಕೆ ಜಾಗ ಇದ್ದಾಗ ದಾರಿ ಇದ್ದಾಗ ಅದು ಓಡೋಕೆ ಟ್ರೈ ಮಾಡುತ್ತೆ. ಓಡೋಕ್ಕೆ ಜಾಗ ಇಲ್ಲದಾಗ 4 ಗೋಡೆ ಸಿಕ್ಕೊಂಬಿಟ್ಟಾಗ ಏನಾಗುತ್ತೆ ಅಂದರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅದೇನಾಗುತ್ತೆ ಅಂದರೆ ಎಡೆ ತೆಗೆಯುತ್ತೆ, ಇಲ್ಲ ನಾಗರಾವಿಲಿ ಎಡೆ ತೆಗೆಯುತ್ತೆ, ಬೇರೆ ಹಾವಿಗೆ ಎಡೆ ಇರಲ್ಲ. ಏನಾಗುತ್ತೆ ಅಂದರೆ ತನ್ನ ಬಾಡಿನ ಫುಲ್ ಕಾಯಿಲ್ ಆಗಿ ಸುತ್ತಕೊಂಡು ಇಮಿಡಿಯೇಟ್ಲಿ ಅದು ಸ್ಟ್ರೈಕ್ ಮಾಡುತ್ತೆ. ಸೊ ಭಯ ಬೀಳಿಸುತ್ತೆ ಜನಕ್ಕೆ. ಸೊ ಹೇಗ್ದಮ್ಮಾಗಿ ಯಾವ ಹಾವು ವಿಷ ಬಿಡೋದೇ ಇಲ್ಲ. ಸೊ ಏನಕ್ಕಂದರೆ ವಿಷ ಬಿಡಬೇಕಾದ್ರೆ ಹಾವು ಕಚ್ಚಬೇಕಾದ್ರೆ ಇನ್ ಕೇಸ್ ಏನಾದರೂ ಅಪ್ಪಿತಪ್ಪಿ ಭೂಮಿಗೆ ಬಿದ್ದು ಇಲ್ಲ ಕಲ್ಲಿಗೆನ ಹೆಡ್ ಬಿದ್ದಾಗ ತನ್ನ ಹಲ್ಲು ಏನಿದೆ ಹಲ್ಲು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದು ಸೀರೆ ಆದರೂ ಹಲ್ಲು ಕಟ್ಟಾದಾಗ ಅದು ಮತ್ತೆ ಹಲ್ಲು ಬೆಳೆದು ತುಂಬಾ ಕಷ್ಟ. ಸೊ ಹಾವುಗಳಿಗೆ ಸ್ಪೇರಲ್ಲಿ ಅಂತ ಇರುತ್ತೆ, ಅದು ಏನಾಗುತ್ತೆ ಅಂದರೆ ಒಂದು ಸಲ ಹಾವು ಹಲ್ಲು ಕಟ್ಟಾದಾಗ ಮತ್ತೆ ಅದು ಬೆಳೆಯುತ್ತೆ. ಅದು ಬೆಳಿಗ್ಗೆ ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳು ಬೇಕು. ಹಾವು ಊಟ ಇಲ್ಲದೇ 2 ತಿಂಗಳ ತನಕ ಅದು ಬದುಕ್ಬೋದು. ಸೊ 2 ತಿಂಗಳು ಆದಮೇಲೆ ಹಾವು ಸತ್ತೋಗುತ್ತೆ. ನಾವು ನೋಡ್ತಾ ಇದ್ದೀವಿ ಹಾವು ಆಡ್ಸೋರು ಏನು ಮಾಡ್ತಾರೆ, ಬುಟ್ಟಿಲ್ ಹಾಕೊಂಬರ್ತಾರೆ, ಮನೆ ಮನೆಗೂ ತೊಗೊಂಡೋಗ್ತಾರೆ, ಜನಗೆಲ್ಲ ತೋರಿಸ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಹಲ್ಲಲ್ಲದೆ ಅಲ್ಲಿಂದ ವಸಡು ಏನಿದೆ ಗಮ್ಸ್ ಏನಿದೆ ಕಂಪ್ಲೀಟ್ಲಿ ಅದನ್ನು ತೆಗೆದು ಬಿಡ್ತಾರೆ. ಸೊ ತೆಗೆದಾಗ ಏನಾಗುತ್ತೆ ಅಂದರೆ ಅದು ಹಾವಿಗೆ ಊಟ ಮಾಡೋಕ್ಕಾಗಲ್ಲ. ಸೊ ಇನ್ಫೆಕ್ಷನ್ ಆಗುತ್ತೆ, ಏನು ವಿಷ ಏನಿದೆ ಅದು ಬ್ಲೀಡಿಂಗ್ ಆಗಿ ಫುಲ್ಲಾಗಿ ಇನ್ಫೆಕ್ಷನ್ ಆಗಿರುತ್ತೆ, ಅದಕ್ಕೆ ಬೇರೆ ಬೇರೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಸೊ ಊಟ ಇಲ್ಲದೆ ಹಾವು 2 ತಿಂಗಳು ಅವನ ಜೊತೆಲಿ ಇರುತ್ತೆ. ಮತ್ತೆ ಏನು ಮಾಡ್ತಾನೆ, ಹಾವನ್ನು ತೊಗೊಂಡೋಗಿ ಸತ್ತಮೇಲೆ ಬಿಸಾಕ್ಬಿಟ್ಟು ಬೇರೆ ಹಾವು ಹಿಡ್ಕೊಂಬರ್ತಾನೆ. ಇದು ಕಾನೂನು ಪ್ರಕಾರ ಇದು ಅಪರಾಧ ಇದು. ಸೊ 1972 ಆ್ಯಕ್ಟ್ ಏನಂತೆ, ಯಾವುದು ವನ್ಯಜೀವಿಗಳು ನಾವು ಇಟ್ಕೊಳಂಗಿಲ್ಲ, ವನ್ಯಜೀವಿಗಳು ನಾವು ಸಾಕಂಗೂ ಇಲ್ಲ, ವನ್ಯಜೀವಿಗಳಿಗೆ ನಾವು ತೊಂದರೆಯೂ ಕೊಡೋಂಗಿಲ್ಲ. ಇನ್ ಕೇಸ್ ಆ ಥರ ಕೊಟ್ಟಾಗ ಸೊ ಆ್ಯಕ್ಟ್ ಪ್ರಕಾರ ಅವ್ರಿಗೆ 7 ವರ್ಷ ಕಠಿಣ ಶಿಕ್ಷೆ ಆಗುತ್ತೆ. ಸೊ ಪ್ರಾಣಿಗಳು ಅದ್ರ ಪಾಡಿಗೆ ಅದ್ರ ಬಿಟ್ಟರೆ ಅದು ಯಾರಿಗೂ ತೊಂದರೆ ಮಾಡಲ್ಲ, ಯಾರನ್ನೂ ಕಚ್ಚಕ್ಕೂ ಹೋಗಲ್ಲ, ತನ್ನ ಅದ್ರಿಗೆ ಜ್ಞಾಪಕ ಶಕ್ತಿನೇ ಇಲ್ಲ. ನಾವು ನಾನು ಹೇಳ್ತೀವಿ, ನಾವು ಫಿಲಮ್ ಎಲ್ಲ ನೋಡ್ತಿರ್ತೀವಿ, ಹಾವಿನ ವೇಷ 12 ವರ್ಷ ಅಂತಾರೆ, ಅದು ಕಂಪ್ಲೀಟ್ಲಿ ಸುಳ್ಳದು. ವೇಷ ರೋಷ ಆದರೂ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಮೆಮೊರಿ ಪವರೇ ಇಲ್ವೇ, ಅದಕ್ಕೆ ಜ್ಞಾಪಕ ಶಕ್ತಿನೇ ಇಲ್ಲ. ನಾವು ಜ್ಞಾಪಕ ಇಟ್ಕೊತೀವಿ, ನಮ್ಮದು ಮೆದುಳು ನಮ್ಮ ಕೈ ಅಂಗ ಎಷ್ಟು ಮುಷ್ಟಿ ಎಷ್ಟು ಇರುತ್ತೆ, ಬಟ್ ಹಾವಿಗೆ ಎಲ್ಲಿದೆ ಕೈ ಕಾಲು? ಸೊ ಅದಕ್ಕೆ ಮೆಮೊರಿ ಏನಿದೆ ಅಂದರೆ ನಮ್ಮದು ಸಾಸಿವೆ ಕಾಳು ಇದೆಯಲ್ಲ, ರಾಗಿ ಕಾಳು ಸಾಸಿವೆ ಕಾಳು, ಅಷ್ಟು ಮಾತ್ರ ಅದಕ್ಕೆ ಬ್ರೈನ್ ಇದೆ. ಅದರಲ್ಲಿ ಎಷ್ಟಂತ ಇಟ್ಕೊಳುತ್ತೆ, ಅದು ಏನು ಇಟ್ಕೊಳುತ್ತೆ ಅಂದರೆ ತೊಂದರೆ ಮಾಡದೆ ಕಚ್ಚಬೇಕು, ಊಟ ಮಾಡಬೇಕು ಅಷ್ಟೇ. ತಾನು ಬರೋ ದಾರಿ ಕೂಡ ಗೊತ್ತಿಲ್ಲ ಅದಕ್ಕೆ. ನಾನು ಆಗಲೇ ಹೇಳ್ದಂಗೆ ಶಾರ್ಟ್ ಟೈಮ್ ಮೆಮೊರಿ, ಮೆಮೊರಿ ಲಾಸ್ ಆಗುತ್ತೆ ಅದಕ್ಕೆ. ಇನ್ನು ಎಲ್ಲಿ 12 ವರ್ಷ ನಾಪ್ಕ ಇಟ್ಕೊಳುತ್ತೆ, ಎಲ್ಲಿ 12 ವರ್ಷ ರೋಷ ತೊಗೊಳುತ್ತೆ? ತನ್ನ ಏಜು 12 ವರ್ಷ ಅಷ್ಟೇ. ಈಗ ಕೆರೆಯಾವ್ದು 8 ವರ್ಷ ಇದೆ, ಕೊಳಕಮಂಡಲದ 8-10 ವರ್ಷ ಇದೆ, ನಾಗರಾವ್ದು 12 ವರ್ಷ ಇದೆ, ಕಾಳಿಂಗ ಸರ್ಪ 14 ವರ್ಷ, ಹೆಬ್ಬಾವು 14 ವರ್ಷ ಇದೆ. ಸೊ ಈ ಥರದ್ದು ಏಜ್ ಹೇಳಿರೋದು ಅದನ್ನು, ಅದನ್ನು ರೋಷ ವೇಷ ಅಂತ ಹೇಳಿ. ಸೊ ಇವತ್ತು ನಾವು ಎಲ್ಲೋ ಒಂದು ಕಡೆ ಒಂದು ಮೂಢನಂಬಿಕೆ ಏನೇನಿದೆ ಅದು ಒಳ್ಳೆಯದು, ಒಂದು ಕಡೆ ಒಳ್ಳೆಯದು ಆಗುತ್ತೆ, ಒಂದೊಂದು ಕಡೆ ಕೆಟ್ಟದ್ದು ಕೂಡ ಆಗುತ್ತೆ. ಸೊ ಆಗಿನ ಕಾಲದಲ್ಲಿ ನೋಡಿರ್ತೀವಿ ನಾವು. ಸೊ ಮೂಢನಂಬಿಕೆ ಅಂದರೆ ಏನು, ಹಾವನ್ನು ಹೊಡೆದ್ರೆ ದೋಷ ಬರುತ್ತೆ, ಸೊ ಹಾವು ಆ ಥರ ಆಗುತ್ತೆ ಈ ಥರ ಮಾಡುತ್ತೆ, ಹಾಲು ಕುಡಿಯುತ್ತೆ, ಕಿವಿ ಕೇಳಿಸುತ್ತೆ, ಸುಮಾರು ಎಲ್ಲ ಒಂದು ಇದಿರುತ್ತೆ, ಬಟ್ ಹಾವಿಗೆ ಕಿವಿ ಕೇಳಿಸಲ್ಲ. ಸೊ ಕಣ್ಣು ಬರೀ 22 ಡಿಸ್ಟೆನ್ಸಲ್ಲಿ ಮಾತ್ರ ಕಣ್ಣು ಕಾಣಿಸುತ್ತೆ, ಆಮೇಲೆ ಕಣ್ಣು ಬ್ಲರ್ ಆಗುತ್ತೆ, ಮಂಜಾಗುತ್ತೆ. ಅದು ಆದಮೇಲೆ ನಮಗೆ ಅದು ಯಾರು ಇದ್ದಾರೆ ಏನು ಗೊತ್ತಾಗೋದಿಲ್ಲ. ಹಂಗಾಗಿ ಏನು ಮಾಡ್ತಾರೆ ಅಂದರೆ, ಈಗ ಅದು 22 ದೂರದಲ್ಲಿ ಯಾರು ನಿಂತಿದ್ದಾರೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಹಾವಿಗೆ ಅಂದರೆ, ಅದು ನಾಲ್ಗೆ ಆಚೆ ಹಾಕುತ್ತೆ. ಅದು ಸ್ಪಿಟ್ ಅಂಡ್ ಟಂಗ್ ಅಂತ ಕರಿತೀವಿ, ಸೀಳು ನಾಲ್ಗೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ನಾಲ್ಗೆ ಆಚೆ ಆಗ್ತಾ ಇರುತ್ತೆ ಅದು. ಒಂದು ಏನಾಗುತ್ತೆ ಅಂದರೆ, ಒಂದು ಈ ಕಡೆ ಚೆಕ್ ಮಾಡುತ್ತೆ, ಇಲ್ಲ ರೈಟ್ ಲೆಫ್ಟ್ ಚೆಕ್ ಮಾಡ್ತಾ ಇರುತ್ತೆ. ಏನಕ್ಕೆ ಚೆಕ್ ಮಾಡುತ್ತೆ ಅಂದರೆ, ಯಾವುದು ಪ್ರಾಣಿ ಇದೆ, ಇಲ್ಲ ಮನುಷ್ಯ ಇರ್ಬೋದು, ಹಸು ಇರ್ಬೋದು, ಇಲಿ ಇರ್ಬೋದು, ಕಪ್ಪೆ ಇರ್ಬೋದು, ಆನೆ ಇರ್ಬೋದು, ಹುಲಿ ಇರ್ಬೋದು, ಯಾವುದು ಪ್ರಾಣಿ ಸುತ್ತಮುತ್ತು ಇದೆ ಅದರದ್ದು ಬಾಡಿ ಸ್ಮೆಲ್ ತಗೊಳುತ್ತೆ ಅದು. ಸೊ ಸ್ಮೆಲ್ ಎಲ್ಲಿ ಸಿಗುತ್ತೆ ಮನುಷ್ಯಂದು? ಮನುಷ್ಯ ಕೂತ್ಕೊ ಮನುಷ್ಯ ಮಾತಾಡಬೇಕಾದ್ರೆ ಬಾಯಲ್ಲಿ ಸ್ಮೆಲ್ ಬರುತ್ತೆ, ಕತ್ತಿ ಕಡೆ ಸ್ಮೆಲ್ ಬರುತ್ತೆ, ಸೆಕೆ ಬರುತ್ತೆ, ಕಂಕಳಲ್ಲಿ ಸೆಕೆ ಬರುತ್ತೆ, ಈ ಸ್ಮೆಲ್ ಅದಕ್ಕೆ ಹಾವು ಗೊತ್ತಾಗುತ್ತೆ. ಸೊ ಅಲ್ಲಿ ಯಾವುದೋ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಇರೋ ತನಕ ಅದು ಅಲ್ಲೇ ಕೂತಿರುತ್ತೆ, ಸ್ಮೆಲ್ ಮಾಡ್ತಾ ಇರುತ್ತೆ, 2-2 ಸೆಕೆಂಡ್ 3-3 ಸೆಕೆಂಡ್ ಸ್ಮೆಲ್ ಮಾಡ್ತಾ ಇರುತ್ತೆ ಅದು. ಸ್ಮೆಲ್ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ ಹಾವಿಗೆ ಯಾರೋ ಇದ್ದಾರೆ ಅಂತ? ಈಗ ಒಂದು ಬಾಡಿ ಒಂದು ಮನುಷ್ಯನ ಸ್ಮೆಲ್ ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂದರೆ, ಆ ಸ್ಮೆಲ್ ಮಾಡ್ತಾ ಏನಾಗುತ್ತೆ ಅಂದರೆ, ಮೂಗು ಮೇಲೆ ಒಂದು ಆರ್ಗನ್ ಇದೆ, ಜಾಕಬ್ಸನ್ ಆರ್ಗನ್ ಅಂತ, ಮೂಗು ಮೇಲೆ ಒಂದು ಗ್ರಂಥಿ ಇದೆ. ಆ ಜಾಕಬ್ಸನ್ ಗ್ರಂಥಿಗೆ ಏನಾಗುತ್ತೆ ಅಂದರೆ, ಸ್ಮೆಲ್ನ ಮೆಸೇಜ್ ಮಾಡುತ್ತೆ ಹಾವು. ಸ್ಮೆಲ್ ಪಾಸ್ ಮಾಡಿದಾಗ ಆ ಜಾಕಬ್ಸನ್ ಆರ್ಗನ್ ಏನು ಮಾಡುತ್ತೆ ಅಂದರೆ, ಬ್ರೈನ್ಗೆ ಮೆಸೇಜ್ ಮಾಡುತ್ತೆ ಯಾವುದು ಪ್ರಾಣಿ ಇದೆ ಅಂತ. ಜಾಕಬ್ಸನ್ ಅಂದರೆ ಯಾರು ಅಂದರೆ, ಬ್ರಿಟಿಷ್ ಅಧಿಕಾರಿ. ಸೊ ಬ್ರಿಟಿಷರು ಆಳ್ಬೇಕಾದ್ರೆ ಯಾರು ಹಾವನ್ನ ಒಂದು ಇದ್ರನ್ನ ಕಂಡಿಡ್ತಾರೆ, ಅವ್ರು ಹೆಸರು ಇಟ್ಕೊಂಡು ವಾಡಿಕೆ ಅರ್ದು. ನಾವು ನೋಡ್ತಿದ್ವಿ ಕಬ್ಬನ್ ಪಾರ್ಕ್ ಅಂತಿದೆ, ಕಬ್ಬನ್ ಅಂತ ಒಂದು ಅಧಿಕಾರಿ, ಅದಕ್ಕೆ ಅವನು ಮಾಡ್ದ, ಕನ್ನಡದ ಬಗ್ಗೆ ಬೆಂಗಳೂರು ಬಗ್ಗೆ ತುಂಬ ಕಾಳಜಿ ಇತ್ತು ಅವನಿಗೆ, ಹಂಗಾಗಿ ಅವನ ಹೆಸರು ಕಬ್ಬನ್ ಪಾರ್ಕ್ ಅಂತ ಇಟ್ಟರು. ಸೊ ಈ ಥರದ್ದು ವಾಡಿಕೆ, ಯಾವುದೋ ಒಂದು ರೋಡ್ಗೆ ಹೆಸರು ಇಡೋದು. ಈಗ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಸೊ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಇಟ್ಟಿದ್ದಾರೆ, ಡಾಕ್ಟರ್ ವಿಶ್ವನಾಥನ್ ಇದ್ದಾರೆ, ಡಾಕ್ಟರ್ ಅಂಬರೀಶ್ ಇದ್ದಾರೆ, ಶಂಕರ್ನಾಗ್ ಅಣ್ಣವ್ರು ಇದ್ದಾರೆ.
ಸೊ ಇವರೆಲ್ಲರೂ ಒಂದು ಹೆಸರುಗಳು ಒಂದೊಂದು ಗಾಡಿ ಮೇಲೆ ಇಟ್ಕೊತಾರೆ, ಅವರು ಅಭಿಮಾನಕ್ಕೆ ರೋಡ್ ಮೇಲೆ ಇಟ್ಕೊತಾರೆ. ಅದೇ ಥರನೇ ಈ ಒಂದು ಜಾಕೋಬ್ಸನ್ ಅನ್ನೋರು ಅಧಿಕಾರಿ ಅದನ್ನು ಕಂಡಿಡಿದಾಗ ಅದನ್ನು ಅವನ ಹೆಸರೇ ಇಟ್ಟರು. ಈಗ ರಸಲ್ ವೈಪರ್ ಅಂತ ಕರಿತೀವಿ ಕೊಳಕು ಮಂಡಲ, ಅದನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ರಸಲ್ಸ್ ವೈಪರ್ ಅಂತ. ರಸಲ್ಸ್ ಅನ್ನೋ ಅಧಿಕಾರಿ ಅದನ್ನು ಕಂಡಿಡಿದ, ಅದಕ್ಕೆ ಅವನ ಹೆಸರು ಇಟ್ಟಿದ್ದಾರೆ. ನಾಳೆ ಸರ್ ನಾನೇನನ್ನು ಕಂಡಿಡಿದ್ರೆ ನಾಳೆ ಸರ್ ನನ್ನ ಹೆಸರು ಕೂಡ ಇಡ್ಬೋದು, ನೀವೇನು ಕಂಡಿಡಿದ್ರೆ ನಿಮ್ಮ ಹೆಸರು ಕೂಡ ಬರುತ್ತೆ. ಸೊ ಈ ಥರ ಇನ್ನೋವೇಷನ್ ಆಗ್ತಾ ಇರುತ್ತೆ, ಒಂದು ಹೊಸ ಹೊಸದು ಉಟ್ಕೊತಾ ಇರುತ್ತೆ. ನಾವು ಗೊತ್ತಿರೋದು ತುಂಬಾ ಇದೆ, ನಮ್ಗೆ ಗೊತ್ತಿರೋದು ಇಷ್ಟೇ, ಗೊತ್ತಿಲ್ಲದಿರೋದು ಬೆಟರ್ದಷ್ಟಿದೆ, ನಾವು ನೋಡಿರೋದು ಇಷ್ಟೇ. ಸೊ ನೋಡಬೇಕಾಗಿರೋದು ಆಕಾಶದಷ್ಟಿದೆ, ನಮ್ಗೆ ಸಿಕ್ಕಿದ್ರೆ ಅದೃಷ್ಟ. ಅದು ಈ ಜನರೇಷನ್ ಸಿಗುತ್ತೋ ನೆಕ್ಸ್ಟ್ ಜನರೇಷನ್ ಸಿಗುತ್ತೋ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಏನಿದೆ ಈ ವಾತಾವರಣದಲ್ಲಿ, ಪ್ರತಿಯೊಂದು ಪಕ್ಷಿ ಪ್ರಾಣಿಗಳಿರ್ಬೋದು ಹಾವುಗಳಿರ್ಬೋದು ಎಲ್ಲರೂ ಉಳಿಸೋದು ನಮ್ಮ ಕರ್ತವ್ಯ. ಹಿಂದಿನ ಕಾಲದಲ್ಲಿ ನೋಡಬೇಕಾದ್ರೆ, ಈಗ ರಾಜರು ಹಿಂದೆ ಅದಕ್ಕಿಂತ ಹಿಂದೆ ಎಷ್ಟೋ ಕೋಟಿ ವರ್ಷ ಹಿಂದ್ಗಡೆ ಭೂಮಿ ಒಂದು ಆಯಿತು. ಭೂಮಿಯಲ್ಲಿ ಜಲಚರಗಳು ಬಂದವು, ಜಲಚರಗಳಿಂದ ಆಮೇಲೆ ಭೂಮಿ ಮೇಲೆ ಮರ ಗಿಡ ಆಯಿತು, ಆವಾಗ ಪ್ರಾಣಿ ಪಕ್ಷಿಗಳು ಸ್ಟಾರ್ಟ್ ಆಯಿತು, ಆಮೇಲೆ ಸ್ಟಾರ್ಟ್ ಆಗಿದ್ದು ಮನುಷ್ಯ. ಅದಕ್ಕಿಂತ ಮುಂಚೆ ಪ್ರಾಣಿ ಪಕ್ಷಿಗಳು ಬಂದಿರೋದು. ನಾವು ಮುಂದೆ ಬಂದು ಫಸ್ಟ್ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಅವ್ರ ಜಾಗದಲ್ಲಿ ನಾವು ಬಂದಿದ್ದೀವಿ, ನಮ್ಮ ಜಾಗದಲ್ಲಿ ಅವ್ರು ಬಂದಿಲ್ಲ. ಸೊ ಅವ್ರ ಜಾಗದಲ್ಲಿ ನಾವು ಬಂದಿದ್ದೀವಿ ಇವತ್ತು, ನಮ್ಮ ಜಾಗದಲ್ಲೇ ಅವ್ರು ಬಂದಿಲ್ಲ. ಸೊ ಹಂಗಾಗಿ ಹಾವುಗಳು ಅಂತ ನಾವು ನೋಡಬೇಕಾದ್ರೆ, ನಮ್ಮ ಮನುಷ್ಯನದು ಇದು ಹೋಗ್ತಾ ಹೋಗ್ತಾ ಗ್ರೋತ್ ಆಗ್ತಾ ಇರ್ತಾ, ಮನುಷ್ಯ ಒಂದು ಬೆಳೆಗೊಣೆ ಆಗ್ತಾ ಆಗ್ತಾ, ಕಾಡಲ್ಲಿದ್ದವನು ನಾಡಿಗೆ ಬಂದ, ಬಟ್ಟೆ ಇಲ್ದಿರೋನು ಬಟ್ಟೆ ಹಾಕ್ಕೊಂಡ. ಸೊ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಮನುಷ್ಯ ಏನು ಮಾಡ್ತಾನಂದರೆ, ಒಂದು ಹಳ್ಳಿಯಲ್ಲಿ ಒಂದು ಇದ್ರ ಕಡೆ ಅವಾಗೆಲ್ಲ ಒಂದು ನಮ್ಮ ಯಾರು ಋಷಿ ಮುನಿಗಳು ಅವ್ರು ಒಂದು ಸೈಂಟಿಸ್ಟ್ ಥರ ಅವರು. ಸೊ ಮುಂದೊಂದು ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಹಂಗಾಗಿ ಒಂದು ಊರಲ್ಲಿ, ಯಾವುದೋ ಒಂದು ಊರಲ್ಲಿ ಒಂದು ಹಾವು ಕಚ್ಚಿದಾಗ ಜನ ಏನು ಮಾಡ್ತಾಯಿದ್ರು ಅಂತ, ಹಾವನ್ನು ಕೊಲ್ತಾಯಿದ್ರು. ಸೊ ಹಾವನ್ನು ಕೊಲ್ಲಬೇಕಾದ್ರೆ ಅಲ್ಲೊಂದು ಕಾಯಿಲೆ ಬರ್ತಾಯಿತ್ತು, ನಮಗೆಲ್ಲರಿಗೂ ಗೊತ್ತಿದೆ. ಪ್ಲೇಗ್ ಅನ್ನೋದು ದೊಡ್ಡ ಮಹಾಮಾರಿ ಕಾಯಿಲೆ ಅದು. ಈಗ ನಾವೇನು ನೋಡ್ತಾ ಇದ್ದೀವಿ ಕೊರೋನಾ ಅಂತ, ಅದಕ್ಕಿಂತ ತುಂಬ ಜಾಸ್ತಿ ಅಡ್ವಾನ್ಸ್ ಆಗಿತ್ತು ಅದು. ಯಾಕಂದರೆ ಒಬ್ಬರಿಗೆ ಬಂದರೆ ಇಡೀ ಊರಿಗೆ ಎಲ್ಲರಿಗೂ ಅಂಟ್ಬಿಡ್ತಿತ್ತು ಅದು. ಒಂದು ಊರಿಗಲ್ಲ, ಪಕ್ಕ ಹಂಗೆ ಅಂಟಾಯ್ತು. ಏನಾಗ್ತಾಯಿದ್ರು, ಯಾರು ಯಾವ ಊರಲ್ಲಿ ಬಂದಿದೆ ಆ ಊರಿನ ಜನರೆಲ್ಲರೂ ಬೆಂಕಿ ಇಟ್ಬಿಟ್ಟು ಸಾಯಿಸ್ಬಿಡ್ತಿದ್ರು, ಸುಟ್ಬಿಡ್ತಿದ್ರು. ಯಾಕಂದ್ರೆ ನಮ್ಮೂರಿಗೆ ಬರಬಾರ್ದು ಅಂತ. ಸೊ ಊರು ಊರೇ ಗುಳ್ಳೆ ಹೋಗ್ತಾಯಿದ್ರು, ಬೇರೆ ಬೇರೆ ಊರು. ಈಗ ನಾವು ಸುಮಾರು ಹಳ್ಳಿಗಳೇ ನೋಡಿದಾಗ ಎಲ್ಲೊಂದು ಕಡೆ ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನ ಎಲ್ಲೋ ಇರುತ್ತೆ, ಊರಿನ ಆಚೆ ಎಲ್ಲೋ ಅಷ್ಟೋ ಕಿಲೋಮೀಟರ್ ದೂರ ಇರುತ್ತೆ, ಬಟ್ ಊರು ಎಲ್ಲೋಷ್ಟೋ ಕಿಲೋಮೀಟರ್ ಇರುತ್ತೆ. ಯಾಕಂದರೆ ಅಲ್ಲಿ ಪ್ಲೇಗ್ ಬಂದಿರುತ್ತೆ, ಅವರು ಊರನ್ನ ಸ್ಥಳಾಂತರ ಮಾಡಿರ್ತಾರೆ. ಸೊ ಕಾರಣ ಏನು, ಕಾರಣ ಏನಂದ್ರೆ ಇಷ್ಟೇ, ಆವಾಗ ಅನಿಮಲ್ಸ್ ಪ್ರಾಣಿಗಳಿಂದ ಒಂದು ಕಾಯಿಲೆ ಬರ್ತಾಯಿತ್ತು. ಅದು ಯಾರಂದರೆ ಇಲಿಯಿಂದ. ಯಾಕಂದರೆ ಇಲಿ ಬೇಗ ಡಿಸೀಸ್ನ ಕ್ಯಾರಿ ಮಾಡುತ್ತೆ. ಇವತ್ತು ನಾವು ಏನು ನೋಡ್ತಾ ಇದ್ವಿ, ಬೇರೆ ಬೇರೆ ಡಿಸೀಸ್ಗೆಲ್ಲ ಇಂಜೆಕ್ಷನ್ ಕರಿ ಕಂಡುಹಿಡಿತಾರೆ, ಅದನ್ನು ಯಾರ ಮೇಲೆ ಪ್ರಯೋಗ ಮಾಡ್ತಾರೆ? ಸೊ ಫಸ್ಟು ಹೋಗೋದು ಇಲಿಗಳ ಮೇಲೇ, ಆಮೇಲೆ ಕೋತಿ ಮೇಲೆ ಹೋಗುತ್ತೆ. ಅದನ್ನು ಪ್ರಾಣಿಗಳನ್ನ ಯೂಸ್ ಮಾಡ್ತಾರೆ ಅಲ್ವಾ. ಆ ಒಂದು ಏನಕ್ಕೆ ಅಂದರೆ, ಆ ಇಲಿ ಡಿಸೀಸ್ನ ಸ್ಪ್ರೆಡ್ ಮಾಡೋದ್ರಿಂದ ಅವಾಗ ಜನ ಏನು ಮಾಡ್ತಾಯಿದ್ರು, ಹಾವನ್ನು ಕೊಲ್ತಿದ್ರು. ಆ ಊರಲ್ಲಿ ಜಾಸ್ತಿ ಕಾಯಿಲೆ ಬರ್ತಾಯಿತ್ತು, ಪ್ಲೇಗು. ಏನಕ್ಕೆ ಬರ್ತಾಯಿತ್ತು ಅಂತ ಋಷಿಗಳು ಅವರು ಯೋಚನೆ ಮಾಡಿದಾಗ, ಹಾವು ಏನು ಮಾಡ್ತು, ಇಲಿ ತಿಂತಾಯಿತ್ತು. ಸೊ ಹಾವು ಏನು ಇಲಿ ತಿಂದಾಗ ಅಲ್ಲಿ ಡಿಸೀಸ್ ಕಂಟ್ರೋಲ್ ಆಗ್ತಾಯಿತ್ತು, ಪ್ಲೇಗ್ ಅನ್ನೋ ಒಂದು ಕಾಯಿಲೆ ಕಂಟ್ರೋಲ್ ಆಗ್ತಾಯಿತ್ತು. ಹಾವಿದ್ದರೆ ಕಾಯಿಲೆ ಬರಲ್ಲ. ಸೊ ಹಾವು ಕಚ್ಚಿದ್ರೆ ಮನುಷ್ಯ ಸತ್ತೋಗ್ತಾನೆ. ಜನ ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ, ಹಾವನ್ನ ಹಿಡಿದು ಕೊಲ್ಲಿಬಿಡ್ತಿದ್ರು. ಸೊ ಎಲ್ಲಿ ಕೊಲ್ತಿದ್ರು ಅಲ್ಲಿ ಇದು ಕಾಯಿಲೆ ಜಾಸ್ತಿ ಆಗ್ತಾಯಿತ್ತು. ಎಲ್ಲಿ ಹಾವುಗಳು ಇರ್ತಿತ್ತು, ಎಲ್ಲಿ ಇಲಿಗಳು ಕಮ್ಮಿ ಆಗ್ತಿತ್ತು, ಅಲ್ಲಿ ಪ್ಲೇಗ್ ಕಮ್ಮಿ ಆಗ್ತಾಯಿದ್ದಾಗ, ಕಾಯಿಲೆ ಬರ್ತಾ ಇದ್ದಾಗ ಋಷಿಗಳೇನು ಮಾಡಿದ್ರು, ಜನಕ್ಕೂ ಹಾವು ಸಾಯಬಾರ್ದು, ಜನಕ್ಕೂ ಒಳ್ಳೇದಾಗಬೇಕು, ಕಾಯಿಲೆನೂ ಬರಬಾರ್ದು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಸಿಂಪಲ್ ಒಳ್ಳೆದಂದೆ ದೋಷ. ಏನೋ ದೋಷ ಅಂತ ಕೊಟ್ಟರೆ ಹಾವನ್ನ ಹೊಡೆದ್ರೆ ದೋಷ ಬರುತ್ತೆ ಅಂತ ಜನ ಹೇಳ್ದೆ ಕೇಳ್ತಾರ, ಜನ ಅಷ್ಟು ಈಗ ಏನೂ ಕೇಳಲ್ಲ. ಹಂಗಾಗಿ ಏನು ಮಾಡಬೇಕಂದ್ರೆ, ಅವನ ದೇವ್ರ ರೂಪದಲ್ಲಿ ಕೊಟ್ಟರೆ ಖಂಡಿತ ಜನ ನಂಬ್ತಾರೆ, ಜನ ಖಂಡಿತ ಅದನ್ನು ಕೊಲ್ಲಲ್ಲ ಅಂದ್ಬಿಟ್ಟು. ಶಿವನ ಕತ್ತಲಿ ಹಾವಿದೆ, ಗಣೇಶನ ಹೊಟ್ಟೆಯಲ್ಲಿ ಹಾವಿದೆ, ಸುಬ್ರಹ್ಮಣ್ಯ ಜೊತೆಯಲ್ಲಿ ಹಾವಿದೆ. ಸೊ ಹಂಗೆ ಬೇರೆ ಬೇರೆ ಹಾವುಗಳ ರೂಪದಲ್ಲಿ ಕೊಟ್ಟಾಗ ಕೃಷ್ಣಂದು ತಲೆ ಮೇಲೆ ದೊಡ್ಡ ದೊಡ್ಡ ದೇವರುಗಳಿಗೆಲ್ಲ ಹಾವು ಕೊಟ್ಟಿದ್ದಾರೆ ಅಲ್ವಾ. ಹಂಗಾಗಿ ಜನ ಏನು ಮಾಡ್ತಾರೆ ಅಂದರೆ, ದೇವ್ರ ರೂಪದಲ್ಲಿ ನಮಸ್ಕಾರ ಮಾಡಿದಾಗ, ಅವು ಹಾವಪ್ಪ ನಾವು ಅದನ್ನು ಕೊಲ್ಲಬಾರ್ದು ದೇವ್ರ ರೂಪ ಅಂತೇಳಿ ಆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಹಾವುಗಳನ್ನ ಕೊಲ್ಲೋದು ಕಮ್ಮಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಋಷಿಗಳು ಏನು ಮಾಡ್ತಾರೆ ಮಾಡಿದ್ದು. ಇವತ್ತು ನಾವೇನೇ ಇನ್ನು ಹಾವುಗಳನ್ನ ನೋಡ್ತಾ ಇದ್ದೀವಿ ಪರಿಸರದಲ್ಲಿ, ಒಳ್ಳೆ ಗಾಳಿ ತೊಗೊತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಋಷಿಗಳು ಹೇಳ್ಬೋದು, ಜೊತೆಲಿ ಹಾವುಗಳು ಅಂತಲೂ ಹೇಳ್ಬೋದು. ಎಲ್ಲಿ ಹಾವು ಇಲ್ಲ ಅಲ್ಲಿ ಖಂಡಿತ ಕಾಯಿಲೆ ಬರುತ್ತೆ, ಎಲ್ಲಿ ಹಾವು ಇದೆ ಅಲ್ಲಿ ಕಾಯಿಲೆ ಬರೋದೇ ಇಲ್ಲ, ಎನ್ವೈರ್ಮೆಂಟ್ ಪರಿಸರ ಚೆನ್ನಾಗಿರುತ್ತೆ. ಸೊ ಇದೊಂದು ಮೂಢನಂಬಿಕೆ, ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗುತ್ತೆ. ಸೊ ಇನ್ನೇನಂದರೆ, ಈಗ ಹಾವು ಕೊಲ್ಲಿದ್ರೆ ದೋಷ ಬರುತ್ತೆ ಅಂತಾರೆ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ, ಹಾವಾಗ ಇನ್ನು ಮಾಡಿದ ಇದು ಇವತ್ತು ಒಳ್ಳೆಯದು ಅನಿಸ್ತಾ ಇದೆ ನಮಗೆ. ಕೆಲವರು ಅದನ್ನು ನಂಬೋದೇ ಇಲ್ಲ, ದೋಷ ಏನಕ್ಕೆ ಅದೆಲ್ಲ ಮೂಢನಂಬಿಕೆ ಅಂತಾರೆ. ಬಟ್ ಮೂಢನಂಬಿಕೆ ಹಿಂದ್ಗಡೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ, ಆ ಒಳ್ಳೆಯ ಉದ್ದೇಶನ ಮಾತ್ರ ತೊಗೊಬೇಕು ಹೊರತು ಮೂಢನಂಬಿಕೆನ ಅಲ್ಲ. ಸೊ ಹಾವುಗಳು ಏನಂದ್ರೆ, ಈಗ ಒಂದು ಹಾವು ವಾರಕ್ಕೆ ಒಂದೇ ಸಲ ಊಟ ಮಾಡುತ್ತೆ, ನಮ್ಮ ಥರ ಮೂರು ಟೈಮ್ ತಿನ್ನಲ್ಲ. ಸೊ ಒಂದು ಸಲ ವಾರಕ್ಕೆ ಒಂದೇ ಸಲ ಊಟ ಮಾಡುತ್ತೆ ಅಂದರೆ ಎಷ್ಟು ಬೇಕು, 5-6 ಇಲಿ.
ನಾವು ನೋಡ್ತಾ ಇರ್ತೀವಿ ಈಗ ಆಚೆ ಕಡೆ ಎಲ್ಲ ಒಂದು ಇಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿನ ಯಾರು ತಿಂತಾರೆ? ಬೆಕ್ಕು, ನಾಯಿ, ಪಕ್ಷಿಗಳು ಎಲ್ಲ ತಿಂತವೆ. ಎಲ್ಲಿ ತನಕ? ಆಚೆ ಇದ್ರೆ ಮಾತ್ರ. ಇದು ಓಲಲ್ಲಿ ಹೋಗ್ತು ಅಂದರೆ ಬೆಕ್ಕು ಓಲ ಓಡ ಹೋಗೋಕ್ಕಾಗಲ್ಲ, ಓಲಲ್ಲಿ ನಾಯಿ ಹೋಗೋಕ್ಕಾಗಲ್ಲ, ಪಕ್ಷಿ ಹದ್ದು ಓಲಲ್ಲಿ ಓಡ ಹೋಗೋಕ್ಕಾಗಲ್ಲ, ಗೂಬೆ ಓಲಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಓಲಲ್ಲಿ ಹೋಗೋದು ಯಾರು? ಹಾವು ಮಾತ್ರ. ಹಾವು ಓಲಲ್ಲಿ ಹೋಗ್ಬಿಟ್ಟು ಒಬ್ಬರು ತಿನ್ನಲ್ಲ, ಇಡೀ ಆ ಒಂದು ಸಂಸಾರನೇ ತಿನ್ಬಿಡುತ್ತದೆ. ಅಪ್ಪ, ಅಮ್ಮ, ಮಕ್ಕಳು, ಮರಿಗಳು ಎಲ್ಲ ತಿನ್ಬಿಡ್ತದೆ ಹಾವು. ಹಂಗಾಗಿ ಅಲ್ಲಿ ಆಗೋದು ಪರಿಸರ ಏನು ಇನ್ಬ್ಯಾಲೆನ್ಸಿಂಗ್ ಆಗುತ್ತಲ್ಲ, ಪರಿಸರದಲ್ಲಿ ಹಾಳಾಗೋ ಇದನ್ನು ಪರಿಸ್ಥಿತಿನ ಅದು ಕಂಟ್ರೋಲ್ ಮಾಡುತ್ತೆ. ಈಗ ನಾವು ನೋಡ್ತಾ ಇರ್ತೀವಿ ಅಕ್ಕಿ, ರಾಗಿ, ಗೋಧಿ ನಾವು ಏನು ತಿಂತೀವಿ, ಎಲ್ಲೋ ರೈತ ಬೆಳೀತಿರ್ತಾನೆ. ಇಲ್ಲಿ ಏನು ಮಾಡ್ತದೆ? ಇಲ್ಲಿ ಬಂದು 2 ತಿಂಗಳಿಗೆ 4 ಮರಿ ಹಾಕುತ್ತೆ. ಆ 4 ಮರಿ 2 ತಿಂಗಳು ಎಷ್ಟಾಗ್ಬೋದು? ಸೊ ಇಲಿ ಸಂಖ್ಯೆ ಬೇಗ ಜಾಸ್ತಿ ಆಗೋದ್ರಿಂದ ರೈತನ ಬೆಳೆನೆಲ್ಲ ಹಾಳು ಮಾಡುತ್ತೆ. ಸೊ ಹಾವೇನು ಮಾಡುತ್ತೆ? ಇಲ್ಲಿನ ತಿನ್ಬಿಟ್ಟು ರೈತನಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ನಾವು ಏನು ಊಟ ಮಾಡ್ತಾ ಇದ್ದೀವಿ, ಏನು ಪರಿಸರ ಗಾಳಿ ತಗೊತಾ ಇದ್ದೀವಿ, ಅದಕ್ಕೆ ಕಾರಣ ಯಾರು? ಹಾವು. ಸೊ ಜನಕ್ಕೆ ಗೊತ್ತಿಲ್ಲ ಇದು. ಸೊ ಹಾವು ಇಲ್ಲ ಅಂದರೆ ಖಂಡಿತ ನಾವು ತಿನ್ನೋಕ್ಕೆ ಊಟನೂ ಸಿಗಲ್ಲ, ರೈತ ಬೆಳೆ ಬೆಳೆಕ್ಕೂ ಆಗೋದೇ ಇಲ್ಲ. ನೀವು ತೆಗೆದುಬಿಡಿ ಹಾವನ ಸೈಡ್ಗೆ, ಆಮೇಲೆ ಯೋಚನೆ ಮಾಡಿ. ಒಂದು 2 ತಿಂಗಳಿಗೆ 4 ಮರಿ ಆಗುತ್ತೆ ಅಂದರೆ ಆ 4 ಮರಿ 2 ತಿಂಗಳು ಎಷ್ಟು ಮರಿ ಆಗ್ಬೋದು? ಎಷ್ಟು ಸಂಖ್ಯೆ ಆಗ್ಬೋದು ಇಲಿಗಳು? ಹಾವಿನ ಫುಡ್ಡೇ ಇಲಿ, ಇಲಿ ಕಪ್ಪೆ ಅದು ಅದನ್ನು ಮಾತ್ರ ತಿನ್ನುತ್ತೆ ಹೊರತು ಪಿಜ್ಜಾ ಬರ್ಗರ್ ತಿನ್ನೋಕೆ ಹೋಗೋದಿಲ್ಲ. ನಾವೇನು ಬೇಕಾದ್ರೆ ತಿಂತೀವಿ. ಮನುಷ್ಯಂದು ರೋಲ್ ಇದೆ, ಮನುಷ್ಯಂದು ಪರಿಸರದಲ್ಲಿ ಒಂದು ಕೆಲಸ ಇದೆ. ಬಟ್ ಮನುಷ್ಯ ಆ ಕೆಲಸನ ತನ್ನ ಕೆಲಸನ ಬಿಟ್ಬಿಟ್ಟು ಬೇರೆಲ್ಲ ಮಾಡ್ತಿದ್ದಾನೆ, ಚಂದ್ರಲೋಕಕ್ಕೆ ಹೋಗ್ತಾ ಇದ್ದಾನೆ. ಬಟ್ ಭೂಮಿಲಿ ಎಷ್ಟು ಕಷ್ಟ ಇದೆ ಆ ಮನುಷ್ಯ ಅದನ್ನು ತಿಳ್ಕೊಂತ ಇಲ್ಲ ಅಷ್ಟೇ. ಚಂದ್ರನತ್ತ ಹೋಗೋ ಪರಿಸ್ಥಿತಿ ಬೇಕಾಗಿಲ್ಲ ನಮಗೆ. ನಾವೇ ಇಲ್ಲಿ ಪೊಲ್ಯೂಷನ್ ಇದನ್ನು ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು ಇಲ್ಲಿ ಇಲ್ಲೇ ಬದುಕ್ಬೋದು ನಾವು. ಎಷ್ಟೋ 1000 ಕೋಟಿ ವರ್ಷ ಹುಟ್ಟಿದ್ದು ಬೆಳೆದಿದ್ದನ್ನು ಮರೆತುಬಿಟ್ಟು ಇಲ್ದಿರೋದಕ್ಕೂ ಆಸೆ ಪಡೋದು ತುಂಬ ಕಷ್ಟ ಆಗುತ್ತೆ. ಮುಂದಿನ ದಿವಸ ಇದೇ ಆಗುತ್ತೆ. ನಾವು ಇವತ್ತೇನಾದರೂ ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾ ಇದ್ದರೆ ಪ್ರಾಣಿ ಪಕ್ಷಿಗಳು ಬೇಡ, ಕೋತಿ ಬೇಡ, ಹಾವು ಬೇಡ, ಏನು ಬೇಡ ಅಂದರೆ ಮುಂದಿನ ದಿವಸ ನಾವು ಬದುಕೋದು ತುಂಬಾ ಕಷ್ಟ ಆಗುತ್ತೆ. ನೇಚರ್ ಪರಿಸರ ಇನ್ಬ್ಯಾಲೆನ್ಸಿಂಗ್ ಆಗಿಬಿಡುತ್ತೆ, ಪರಿಸರದಲ್ಲಿ ಸಮತೋಲನ ಇರೋದಿಲ್ಲ. ಬರೀ ಮನುಷ್ಯನಾದರೆ ಗಾಳಿ ಯಾರು ಕೊಡ್ತಾರೆ? ಗಿಡ ಯಾರು ನೆಡ್ತಾರೆ?